ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಮಾವಿನ ಹಣ್ಣಿನ ಸೀಕರ್ಣಿ ಮಾಡೋಣ. ಮಾವಿನ ಹಣ್ಣು ಸೀಕರ್ಣಿ ಮಾಡೋಕೆ ಹಪ್ಪುಸ್ ಮಾವಿನ ಹಣ್ಣು ತೊಗೊಂಡಿದ್ದೇನೆ, 5 ಬೆಲ್ಲ ತೊಗೊಂಡಿದ್ದೀನಿ, 1 ಏಲಕ್ಕಿ ತೊಗೊಂಡಿದ್ದೀನಿ, 2 ಮೆಣಸಿನ್ಕಾಯಿ ತೊಗೋಬೇಕು. ಮೊದಲು ಮಾವಿನ ಹಣ್ಣನ್ನು ತೊಳ್ಕೊಳ್ಳೋಣ. ಮಾವಿನ ಹಣ್ಣಿನ ತುದಿ ತೆಗೆದು ಅದರ ತುದಿಯಿಂದ ಸ್ವಲ್ಪ ಹಿಂಡ್ಕೋಬೇಕ, ಹಿಂಡ್ಕೊಂಡ ತೊಳ್ಕೊಳ್ಳೋದ. ಹಿಂಗೆ ಎಲ್ಲ ಮಾವಿನ ಹಣ್ಣು ತೊಳ್ಕೊಂಡ ಹಿಂಗೆ ಸ್ವಲ್ಪ ಇದು ಮುಂದಿನ ಸ್ವಲ್ಪ ಹಿಂಗೆ ಇದು ಹಿಂಡ್ಬೇಕು. ಹಿಂಡ್ ಹಿಂಗೆ ಮಾವಿನ ಹಣ್ಣೆಲ್ಲ ತುದಿ ತೆಗೆದು ತೊಳ್ಕೊಂಡ ಇಟ್ಕೋಬೇಕು. ಮಾವಿನ ಹಣ್ಣು ಸೀಕರ್ನಿಗೆ ನಾನು ಬೆಲ್ಲ ತೊಗೊಂಡಿದ್ದೀನಿ 1/2 ಕಪ್. ಮೊದಲು ಬೆಲ್ಲ ಹಾಕ್ಕೋಬೇಕು, ಯಾಕಂದ್ರೆ ಮಾವಿನ ಹಣ್ಣೆಲ್ಲ ಹಿಂಡ್ಕೋತಕ್ಕ ಬೆಲ್ಲ ಚಲೋದಂಗೆ ಸೀಕರ್ನಿದಾಗ ಮಿಕ್ಸ್ ಆಗ್ತೈತಿ. ಒಬ್ಬೊಬ್ಬರ ಬೆಲ್ಲ ಹಾಕೋದಿಲ್ಲ, ಸಕ್ಕರೆ ಹಾಕ್ತಾರೆ. ಸಕ್ಕರೆಗಿಂತನೂ ಬೆಲ್ಲ ಹಾಕಿದರೆ ಸೀಕರ್ನಿ ಭಾಳ ಟೇಸ್ಟ್ ಬರ್ತೈತಿ. ಮಾವಿನ ಹಣ್ಣನ್ನು ಚಂದಂಗೆ ಹಿಂಗೆ ಹಿಂಡ್ಕೋಬೇಕು, ಅದ್ರ ಒಳಗಿಂದೆಲ್ಲ ರಸ ಚಂದಂಗೆ ಹಿಂಡಿ ತೆಗಿಬೇಕು. ಸಿಪ್ಪಿನೂ ಎಲ್ಲ ಚಂದಂಗೆ, ಸಿಪ್ಪಿ ಒಳಗಿಂದನೂ ಎಲ್ಲ ರಸ ತೆಗೆದು ಚಂದಂಗೆ ಇದು ಮಾಡ್ಬೇಕು, ತೆಗಿಬೇಕು. ಸೀಕರ್ನಿ ಹೋಳ್ಗೆ ಜೊತೆ, ಚಪಾತಿ ಜೊತೆ, ಪುರಿ ಜೊತೆ ಭಾಳ ಮಸ್ತ್ ಆಗ್ತದ. ಮಾವಿನ ಹಣ್ಣು ಸೀಸನ್ದಾಗ ಸೀಕರ್ನಿ ಮಾಡಿ ಎಷ್ಟು ತಿಂದ್ರೂ ಬೇಸರನ ಬರೋದಿಲ್ಲ, ಮತ್ತು ಸೀಕರ್ನಿ ತಿನ್ಬೇಕಂತನೇ ಅನ್ನಿಸ್ತದ. ಈಗ ಹಿಂಗೆಲ್ಲ ಮಾವಿನ ಹಣ್ಣು ಹಿಂಡ್ಕೊಳ್ಳೋಣ. ಹಿಂಗೆ ಮಾವಿನ ಹಣ್ಣು ಚೆನ್ನಾಗೆಲ್ಲ ಹಿಂಡ್ಕೋಬೇಕು. ಒಬ್ಬರು ಮಿಕ್ಸರ್ ಮಾಡ್ತಾರೆ, ಆದರೆ ಮಿಕ್ಸರ್ ಮಾಡಿದ್ರೆ ಅಷ್ಟೊಂದು ಸರಿ ಆಗೋದಿಲ್ಲ. ಹಿಂಗೆ ಸ್ವಲ್ಪ ಗಂಟು ಗಂಟು ಮಾವಿನ ಹಣ್ಣು ಹಿಂಗೀತ ಹಂಗೆ ಇರಬೇಕು. ಹಿಂಗೆ ಮಾವಿನ ಹಣ್ಣು ಹಿಂಗೆ ಸಿಪ್ಪಿದಾಗಿಂದೆಲ್ಲ ರಸ ತಕ್ಕೊಂಡಿದ್ದೀನಿ. ಎಲ್ಲ ಚಂದಂಗೆ ಹಿಂಡೋದ. ಇದನ್ನ ಒಬ್ಬೊಬ್ರು ನೀರು ಹಾಕಿ ಇದನ್ನ ಮತ್ತೊಮ್ಮೆ ಹಿಂಗೆ ನೀರಿನಾಗ ತೊಳಿತಾರೆ, ಆದರೆ ನಾ ತೊಳೆಯೋದಿಲ್ಲ, ಅದು ಅಷ್ಟೊಂದು ಸರಿ ಆಗೋದಿಲ್ಲ. ಈಗ ಸೀಕರ್ನಿದಾಗ ಹಾಕಕ್ಕ 1 ಏಲಕ್ಕಿ ತೊಗೊಂಡು, 1 ಏಲಕ್ಕಿ ಒಂದು 4 ತೊಗೊಂಡಿದ್ದೀನಿ ಅಂದರೆ ತೊಗೊಂಡಿದ್ದೀನಿ. ಒಂದು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಚೆನ್ನಾಗಿ ಕುಟ್ಕೋಬೇಕು. ಸೀಕರ್ನಿ ರೆಡಿ ಆಗಿದೆ ವೀಕ್ಷಕರೆ. ಈಗ ಇದ್ರಾಗ ಬಾಲ್ದಾಗ ತಕ್ಕೊಳ್ಳೋಣ. ಮಾವಿನ ಹಣ್ಣಿನ ಸೀಕರ್ನಿ ತಿನ್ನಲು ರೆಡಿ ಆಗಿದೆ ವೀಕ್ಷಕರೆ. ವೀಕ್ಷಕರೇ, ಮಾವಿನ ಹಣ್ಣು ಸೀಕರ್ನಿ ರೆಡಿ ಆಗಿದೆ. ಈಗ ನಮ್ಮ ಅವ್ವ ಬಂದು ಅದನ್ನು ಟೆಸ್ಟ್ ಮಾಡಿ ಹೇಳ್ತಾಳೆ ಬಾ ಅವ್ವ. ಮಾವಿನ ಹಣ್ಣು ಸೀಕರ್ನಿ ಹೆಂಗಾಗೈತಿ ನೋಡ. ಬೆಲ್ಲ, ಏಲಕ್ಕಿ ಮತ್ತು ಮೆಣಸಿನ್ಕಾಳು ಪಚ್ಚೇನಾಗಬೇಕಂತ ಮೆಣಸಿನ್ಕಾಳು ಹಾಕಬೇಕು. ಅದೆಲ್ಲರೂ ರುಚಿ ಬರೋಬರಿ ಆಗೈತಿ ಅಂತ ಚಲೋ ಆಗೈತಿ. ವೀಕ್ಷಕರೇ, ವಿಡಿಯೋ ಅನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.